ಮಾಡಿದ್ರೆ ಕಾಂಗ್ರೆಸ್ ಫಲ ಸಿಗುತ್ತೆ ಅನ್ನುವಂತ ಮಾತಾಡ್ತೀನಿ. ನೋಡ್ರಿ, ಇದ್ರ ಬಗ್ಗೆ ನಾನು ಮೊದಲೇ ಹೇಳೇನೆ, ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಪ್ರಧಾನಮಂತ್ರಿ ಅಭ್ಯರ್ಥಿ ಅನೌನ್ಸ್ ಮಾಡ್ರಂತೇಳಿ ನಿನ್ನೆ ರಾಯರೆಡ್ಡಿಯವರು ಹೇಳಿದ್ದಾರೆ. ಒಂದು ಸ್ವಲ್ಪ ದಿವಸ ಹಿಂದೆ ಇನ್ನೊಬ್ರು ಯಾರು ಮಂತ್ರಿ ಬಂದಿದ್ರು, ಅವರು ಹೇಳಿದ್ದಾರೆ. ಅವ್ರ ಆಸ್ಪಿರೇಷನ್ ಇರುತ್ತೆ, ಅದಕ್ಕೆ ನಾವು ಇದು ಮಾಡಲ್ಲ. ನಮ್ಮ ಉದ್ದೇಶ ಏನಪ್ಪ ಅಂತಂದ್ರೆ ಮತ್ತೊಮ್ಮೆ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗಬೇಕು, ಮತ್ತೊಮ್ಮೆ ನಮ್ಮ ಯುದ್ಧಕ್ಕೂ ಆಗಬೇಕು. ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಧಾನಮಂತ್ರಿ ನಮಗೇನು ಅಭ್ಯಂತರ ಇಲ್ಲ, ಆದ್ರೆ ನಮ್ದು ಇಲ್ಲಿ ನಮ್ದು ಅಜೆಂಡಾ ಏನಿದೆ ಇದು ಆಗ್ಬೇಕಂತೇಳಿ ನಮ್ಗೆ ಖರ್ಗೆ ಅವರು. ಈಗ ಅವರಲ್ಲೇ ಭಿನ್ನಾಭಿಪ್ರಾಯ ಶುರುವಾಗಿದೆ. ಹರಿಪ್ರಸಾದ್ ಅವರು ಓಪನ್ ಆಗಿ ಸಿದ್ದರಾಮಯ್ಯ ವಿರುದ್ಧ ಮಾತಾಡಿದ್ದಾರೆ. ಕಾಂಗ್ರೆಸ್ ಪಾರ್ಟಿ ಇವತ್ತು ಸೈನ್ ಮಾಡಿ ಗ್ಯಾರಂಟಿ, 5 ಗ್ಯಾರಂಟಿಗಳು ಪ್ರೈವೇಟ್ ಏಜೆನ್ಸಿ ಕೊಟ್ಟು ಮನೆ ಮನೆಗೆ ಹೋಗಿ ಜನರಿಗೆ ಆಮಿಷ ಕೊಟ್ಟು ಇವತ್ತು ಪವರ್ ಬಂದಿದ್ದಾರೆ. ಇವತ್ತು ನಾವು ಯಾವ ಪಾರ್ಟಿ ಎಲೆಕ್ಷನ್ ಆದ ಕೂಡಲೇ ಇಂಥ ಭಿನ್ನಾಭಿಪ್ರಾಯ ನೋಡಿಲ್ಲ. ಇವತ್ತು 136 ಸೀಟ್ ಇಟ್ಕೊಂಡ್ರು ಕೂಡ ಡೇ 1 ಆ ಪಾರ್ಟಿಲಿ ಅಸಮಾಧಾನ ಇದೆ. ಇವತ್ತು ಇನ್ನೂವರೆಗೆ ಡೆವಲಪ್ಮೆಂಟ್ ಫಂಡ್ ಎಲ್ಲೂ ಬಂದಿಲ್ಲ. ಈಗ 3 ತಿಂಗಳು 4 ತಿಂಗಳಾಯ್ತು. ನಾ ಇವತ್ತು 12 ತಾರೀಕು, ನಾಳೆ 13 ತಾರೀಕು ರಿಸಲ್ಟ್ ಬಂದು 4 ತಿಂಗಳಾಯ್ತು. 4 ತಿಂಗಳವರೆಗೆ ನೋಡ್ರಿ, ಇವತ್ತು ನೀವು ಭಾರತೀಯ ಜನತಾ ಪಾರ್ಟಿ ನಾವು ಒಂದಾಗಿ ಯಾರೇ ಹಿಮಾಧ್ಯಕ್ಷರು ನಮ್ಮ ಗಣೇಶ್ ನಿಂತರೂ ಕೂಡ ನಾವು ಕಾಂಟೆಸ್ಟ್ ಮಾಡ್ತೀವಿ 100%. ನಾ ಇವತ್ತು ಹೇಳ್ತಾ ಇದ್ದೀನಿ, ಒನ್ಸ್ ಅಗೇನ್ ಭಾರತೀಯ ಜನತಾ ಪಾರ್ಟಿ ವಿಲ್ ಗೆಟ್ ಎಲೆಕ್ಟೆಡ್ ಮಿನಿಮಮ್ 1.5 to 2 lakh ನಮ್ಮ ಗುಲ್ಬರ್ಗದಿಂದ. ಯಾಕಂದ್ರೆ ನಾವು ಹಳ್ಳಿ ಹೇಳಿ, ನಾವು ಮೀಡಿಯಾದಲ್ಲಿ ಪಬ್ಲಿಸಿಟಿ, ನಮ್ಮಲ್ಲಿ ದೊಡ್ಡ ದೊಡ್ಡ ITBT ಡಿಪಾರ್ಟ್ಮೆಂಟ್ಗಳಿಲ್ಲ, ನಮ್ಮದು ಭಾಳ ಚಾಣಕ್ಯರು ಇಲ್ಲ. ನಮ್ಮ ಲೆವೆಲಲ್ಲಿ ನಾವು ಸಣ್ಣ ಲೆವೆಲಲ್ಲಿ ಗ್ರಾಸ್ ರೂಟ್ ಲೆವೆಲಿಂದ ಇಲ್ಲಿ ತನಕ ನಾವು ನೋಡ್ತಾ ಇದ್ದೀವಿ. ಭಾಳ ಒಳ್ಳೆ ವಾತಾವರಣ ಇದೆ ಭಾರತ ದೇಶದ ಅಭಿವೃದ್ಧಿ ಸಾಗಿ ರಕ್ಷಣೆ ಸಲುವಾಗ. ಇವತ್ತು ನರೇಂದ್ರ ಮೋದಿಜಿಯವರು ಮತ್ತೊಮ್ಮೆ ಪ್ರಧಾನಿ ಆಗ್ಬೇಕಂತೇಳಿ ಎಲ್ಲ ಪ್ರತಿಯೊಬ್ಬರ ಮನಸ್ಸಿದೆ. ಆ ಖಂಡಿತ 100% ನರೇಂದ್ರ ಮೋದಿಜಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗ್ತಾರೆ. ಭಾರತ ದೇಶದ ಜಗತ್ತಿನಲ್ಲಿ 3 ಎಕನಾಮಿಕ್ ಕಂಟ್ರಿ ಆಗ್ತದೆ. ನಾವು ಅಮೃತ್ ಕಾಲದ ನಮ್ಮದು ಏನು 2047 ಅಲ್ಲಿ ಜಗತ್ತಿನಲ್ಲೇ ಭಾರತ ದೇಶ 1 ಆಗ್ಬೇಕಂತ ಹೇಳಿದ್ರೆ ನಮ್ಮ ನರೇಂದ್ರ ಮೋದಿಜಿಯವ್ರ ಕನಸಿದೆ, ಅದು ಕನಸು ನನಸು ಮಾಡ್ತಾರ. ಮೋದಿಯವರು ಇದು ಶುದ್ಧ ಸುಳ್ಳು. ನರೇಂದ್ರ ಮೋದಿಜಿ ಭಾರತೀಯ ಜನತಾ ಪಾರ್ಟಿ NDA ಯಾರಿಗೆ ಹೆದರಲ್ಲ, ನೀವೇ ಜಾಯ್ನ್ ಆಗಿ ನಮ್ಗೆ ಹೆದರ್ತಾರ ಹೆದರ್ ಹೇಳ್ಕೊತೀರಿ ಹೇಳಿದ್ರೆ ಆಗ್ತದ ಅದು. ಏನು ಯಾವ ಲಕ್ಷಣ ಹೆದರೋ ಲಕ್ಷಣಗಳನ್ನು ಕಾಣಲಿಕ್ಕತ್ತವ? ಹೆದರ ಸಾಧ್ಯನೇ ಇಲ್ಲ. ನರೇಂದ್ರ ಮೋದಿಯವರು ವಿಶ್ವದ ಒಬ್ಬ ಪವರ್ಫುಲ್ ನಾಯಕರಂತ ಆಗ್ತಾ ಇದ್ರೆ ಇದಕ್ಕೆ ಇವರು ಎಲ್ಲರೂ ಇವರಿಗೆ ಹೆಂಗೆ ಮೋದಿಗೆ ಕಟ್ ಮಾಡಬೇಕು, ಮೋದಿಗೆ ಹೆಂಗೆ ಡೌನ್ ಮಾಡಬೇಕು, ಅದು ಒಂದು ವಿಚಾರ ಬಿಟ್ಟರೆ ಬೇರೆ ಯಾವುದೇ ಇಲ್ಲ.